ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಎಪ್ಪತ್ತೇಳು ಅದೇ ದಿನಪತ್ರಿಕೆಯ ಯುನೈಟೆಡ್ ಸ್ಟೇಟ್ಸ್ ಸರ್ಕಾರದ ಕರ್ತವ್ಯವನ್ನು ಈ ಕೆಳಗಿನಂತೆ ಗುರುತಿಸಿದೆ ಆ ಎಲ್ಲ ದುರುದ್ದೇಶ ಪೂರಿತ ಪ್ರಭಾವಗಳಿಗೆ ನಮ್ಮ ಪರಿಹಾರವೆಂದರೆ ಸರ್ಕಾರವು ಕೇವಲ ನೈತಿಕ ಕಾನೂನನ್ನು ಸ್ಥಾಪಿಸುವುದು ಮತ್ತು ಅದರ ಹಿಂದೆ ದೇವರ ಅಧಿಕಾರವನ್ನು ಗುರುತಿಸುವುದು ಮತ್ತು ಯಾವುದೇ ಧರ್ಮದ ಮೇಲೆ ಕೈ ಹಾಕುವುದು ಅದಕ್ಕೆ ಅನುಗುಣವಾಗಿರುವುದಿಲ್ಲ ಹೌದು ಪರಿಸ್ಥಿತಿಯ ಅವಶ್ಯಕತೆಗಳು ವಾಸ್ತವವಾಗಿ ಕ್ರೈಸ್ತ ಪ್ರಪಂಚದ ಧಾರ್ಮಿಕ ಶಕ್ತಿಗಳನ್ನು ವಿಚಿತ್ರವಾದ ಸ್ಥಾನಗಳಿಗೆ ಒತ್ತಾಯಿಸುತ್ತವೆ ಮತ್ತು ಧಾರ್ಮಿಕ ಪ್ರಗತಿಯ ಚಕ್ರಗಳ ಹಿಮ್ಮುಖ ತಿರುವಿಕೆಯನ್ನು ಗಮನಿಸಲು ಇದು ಬಹಳ ಸೂಕ್ಷ್ಮವಾದ ಅವಲೋಕನದ ಅವಶ್ಯಕತೆ ಇರುವುದಿಲ್ಲ ಅಥವಾ ಧಾರ್ಮಿಕ ಸ್ವತಂತ್ರವನ್ನು ಎಲ್ಲಿಯೂ ಹಠಾತ್ ಅಂತ್ಯಕ್ಕೆ ತರಲಾಗುವುದು ಎಂದು ಊಹಿಸಬಾರದು ದಿ ಸೆಂಚುರಿ ಮ್ಯಾಗಝೀನ್ನಲ್ಲಿ ಪ್ರಕಟವಾದ ಲೇಖನವೊಂದರಲ್ಲಿ ಎಪಿಸ್ಕೋಪಲ್ ಪಾದ್ರಿ ರೆವರೆಂಡ್ ಎಫ್ ಎಚ್ ಹಾಪ್ಕಿನ್ಸ್ ಹೇಳಿದರು ಒಂದು ವಿಷಯ ನನಗೆ ಖಚಿತವಾಗಿದೆ ಹಿಂದೆ ಕ್ರೈಸ್ತರ ನಡುವೆ ಯಾವುದೇ ದೊಡ್ಡ ಮಾರ್ಪಡುವಿಕೆಗಳ ಸಮಯದಲ್ಲಿ ಚರ್ಚಿನ ಸ್ಥಿತಿ ಹೇಗಿತ್ತು ಅದು ಅಂದು ಮತ್ತು ಇಂದು ಅಂದು ಪ್ರತ್ಯೇಕವಾದಿಗಳಾಗಿ ಮಾರ್ಪಟ್ಟಿರುವ ಮನಸ್ಸು ಮತ್ತು ಕೋಪವು ಈಗ ಅವರ ಪ್ರತಿನಿಧಿಗಳಂತೆಯೇ ಇದ್ದಿದ್ದರೆ ಯಾವುದೇ ಮಾರ್ಪಡುವಿಕೆಗಳಾಗುತ್ತಿರಲಿಲ್ಲ ಬಹಳ ನಿಜ ಎರಡೂ ಕಡೆಯ ಈ ಬದಲಾವಣೆಯು ಏಕತೆ ಮತ್ತು ಪ್ರೀತಿಮಯ ದೇವರು ತನ್ನದೇ ಆದ ಸಮಯ ಮತ್ತು ರೀತಿಯಲ್ಲಿ ಇರುವುದಕ್ಕೆ ಸಾಕ್ಷಿಯಾಗಿದೆ ಇದು ನಮ್ಮೆಲ್ಲರನ್ನು ಮತ್ತೆ ಅವನಲ್ಲಿ ಒಂದುಗೂಡಿಸುತ್ತದೆ ಆದರೆ ಮಹಾಬ್ಯಾಬಿಲೂನ್ ಎಂಬ ಆತ್ಮದಿಂದ ಅಥವಾ ದ್ರಾಕ್ಷಾರಸದಿಂದ ಅಮಲೇರಿದವರಿಗೆ ಪ್ರಕಟಣೆ ಹದಿನೇಳು ಎರಡರಲ್ಲಿ ಇದು ತಿಳಿಸಿರುವಂತೆ ಅವನತಿಯ ಪುರಾವೆಯಾಗಿವೆ ಪ್ರಮುಖವಾಗಿ ದೈವಶಕ್ತಿ ಮತ್ತು ಸತ್ಯದ ಮೇಲಿನ ಪ್ರೀತಿ ಮತ್ತು ಆ ಉದಾತ್ತ ಚಳುವಳಿಯ ಆತ್ಮವಾದ ಮಹಾ ಸುಧಾರಣೆಯ ಆತ್ಮ ಇವೆಲ್ಲ ಸತ್ತು ಹೋಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿವೆ ಇದಲ್ಲದೆ ಆರ್ಚ್ ಡೀಕನ್ ಫರಾರ್ ಅವರ ಹೆಚ್ಚು ಸಮಚಿತ್ತವಾದ ಸಾಕ್ಷ್ಯವನ್ನು ಆಲಿಸಿ ದಿ ರೆವ್ಯೂ ಆಫ್ ದಿ ಚರ್ಚಸ್ ಕ್ರೈಸ್ತ ದೇವಾಲಯಗಳ ವಿಮರ್ಶೆ ಎಂಬ ಪತ್ರಿಕಾ ಸಂಪಾದಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಂತರ ಅವರು ಈ ಗಮನಾರ್ಹ ಹೇಳಿಕೆಯನ್ನು ನೀಡುತ್ತಾರೆ ಸುಧಾರಣೆಯ ಸಮಗ್ರ ಕಾರಣವು ಉದಾಸೀನತೆಯಿಂದ ನಡೆಯುತ್ತಿದೆ ದೂರವಾಗಿರುವ ಜನಸಾಮಾನ್ಯರು ತಕ್ಕ ಸಮಯದಲ್ಲಿ ಎಚ್ಚೆತ್ತುಕೊಳ್ಳದಿದ್ದರೆ ಮತ್ತು ಕ್ರೈಸ್ತ ಸಾಮಾನ್ಯ ಪುರೋಹಿತ ಶಾಹಿಯಲ್ಲಿ ಅಂದರೆ ಪಾದ್ರಿ ವರ್ಗ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸದಿದ್ದರೆ ಸಭೆಯಲ್ಲಿ ತಮ್ಮ ಸದಸ್ಯರನ್ನು ಕಂಡುಕೊಳ್ಳಲು ಅವರು ತುಂಬಾ ತಡವಾಗಿ ಎಚ್ಚೆತ್ತುಕೊಳ್ಳುತ್ತಾರೆ ಈ ದೇಶದಲ್ಲಿ ನಾಮಾಂಕಿತ ಚರ್ಚ್ ಪಾಪೆಲ್ ಮತ್ತು ಪ್ರೊಟೆಸ್ಟೆಂಟ್ ಇಬ್ಬರೂ ಪದವಿ ರಕ್ಷಣೆ ಮತ್ತು ಸಹಕಾರವನ್ನು ಬಯಸುತ್ತಿರುವುದನ್ನು ನಾವು ನೋಡುತ್ತೇವೆ ವಿವಿಧ ಪಂಥಗಳು ಪರಸ್ಪರ ಸಹಕಾರ ಮತ್ತು ರಕ್ಷಣೆಗಾಗಿ ತಮ್ಮನ್ನು ತಾವು ಒಗ್ಗೂಡಿಸಿಕೊಳ್ಳುತ್ತಿವೆ ತಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ನಿರ್ಲಕ್ಷಿಸುತ್ತಿವೆ ಮತ್ತು ತಮ್ಮ ಒಮ್ಮತದ ಅಂಶಗಳನ್ನು ಒತ್ತಿ ಹೇಳುತ್ತಿವೆ ಮತ್ತು ಅವರ ನೀತಿಯ ಮೇಲೆ ಪರಿಣಾಮ ಬೀರದ ಯಾವುದೇ ಬೆಲೆಯಲ್ಲಿ ತ್ವರಿತ ಒಕ್ಕೂಟಕ್ಕಾಗಿ ಎಲ್ಲರೂ ಕಾತುರರಾಗಿದ್ದಾರೆ ಯುರೋಪಿನಲ್ಲಿ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ವ್ಯತಿರಿಕ್ತವಾಗಿದೆ ಅಲ್ಲಿ ನಾಗರಿಕ ಶಕ್ತಿಗಳು ತಮ್ಮ ಅಭದ್ರತೆ ಮತ್ತು ಅಪಾಯವನ್ನು ಹೆಚ್ಚು ಅನುಭವಿಸುತ್ತಿವೆ ಮತ್ತು ತತ್ಪರಿಣಾಮವಾಗಿ ಅವರು ಯಾವ ಸಹಾಯವನ್ನು ನೀಡಲು ಶಕ್ತರಾಗಬಹುದು ಎಂಬ ಕಾರಣಕ್ಕಾಗಿ ಅವರು ಚರ್ಚಿನ ಅಧಿಕಾರಿಗಳತ್ತ ನೋಡುತ್ತಾರೆ ಇಲ್ಲಿ ಚರ್ಚಿನ ಕ್ಷೀಣಿಸುತ್ತಿರುವ ಕಣ್ಣು ಪದವಿಯನ್ನು ಬೇಡಿಕೊಳ್ಳುವಂತೆ ಕಾಣುತ್ತದೆ ಆದರೆ ಅಲ್ಲಿ ಅಲುಗಾಡುತ್ತಿರುವ ಸಿಂಹಾಸನಗಳು ಚರ್ಚಿನಿಂದ ಆಧಾರಗಳನ್ನು ಹುಡುಕುತ್ತವೆ